ಸ್ಪೇಸ್ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಗ್ಯನಿಕೇರಿ ಶಾಲೆ ಇದು ಒಂದು ಗ್ರಾಮ ಆಮೇಲೆ ಇಲ್ಲಿ ಇರುವಂತ ಮಕ್ಕಳು 353 ಈಗ ಸದ್ಯಕ್ಕೆ ಆಮೇಲೆ ಇದ್ರೆ ನಮ್ಮ ಶಿಕ್ಷಣ ಫೌಂಡೇಶನ್ ವತಿಯಿಂದ ನಮಗೆ ಬಹಳಷ್ಟು ಅನುಕೂಲ ಆಗಿದೆ ಹಾಳಿ ಏನು ಕೊಡ್ತಾರಲ್ಲ ಹಾಳಿ ಸೀಸು ರಬ್ಬರ್ ಆಮೇಲೆ ಇಂತವನ್ನೆಲ್ಲ ನಾವು ಬಳಸಿಕೊಂಡು ಮಕ್ಕಳಿಗೆ ಅಭಿವೃದ್ಧಿ ಪಡಿಸಾಕ ಬಹಳ ಅನುಕೂಲ ಆಗಿದೆ ಆಮೇಲೆ ಮೋಟಿವೇಷನ್ ಹೆಂಗ್ ಮಾಡ್ತಾರೆ ಮೇಡಂ ಶಿಕ್ಷಣ ಫೌಂಡೇಶನ್ ಅವರು ಮಕ್ಕಳನ್ನ ಅವರು ಉತ್ತೇಜನ ಹೆಂಗ್ ಕೊಡ್ತಾರೆ ಅಲ್ಲಿ ಇದು ಏನೋ ಮೂರು ತರದ ಇದು ಕೊಟ್ಟಾರೆ ಸ್ಟಾರ್ಸ್ ಅದಕ್ಕಾಗಿ ಒಂದೊಂದು ಸಿಂಬಲ್ಸ್ ಇದೆ ಆ ತರ ಮಕ್ಕಳಿಗೆ ಕೊಟ್ಟು ಪ್ರೋತ್ಸಾಹ ನೀಡ್ತಾರೆ ಸೋ ನಿಮಗೆ ಶಿಕ್ಷಣ ಫೌಂಡೇಶನ್ ಇಂಟರ್ವೆನ್ಷನ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಹಾ ಅನುಕೂಲತೆಗಳು ಹೆಚ್ಚಿದಾವೆ ಓಕೆ ನೀವು ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕೆ ಎಂ ಗೆದ್ಗೇರಿ ಅಂತ ಈ ಶಾಲೆಯೊಳಗೆ ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮಲ್ಲಿ 353 ಮಕ್ಕಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಶಾಲೆಯೊಳಗೆ ಜೊತೆಗೆ ಸಾಕಷ್ಟು ಅನುಕೂಲತೆಗಳು ನಮ್ಮ ಶಿಕ್ಷಣ ಫೌಂಡೇಶನ್ನಿಂದ ನಮ್ಮ ಮಕ್ಕಳು ಪಡ್ಕೊಳ್ತಾ ಇದ್ದಾರೆ ಅದು ಪೇಪರ್ಸ್ಗಳಿರ್ಬೋದು ಆಮೇಲೆ ಉತ್ತೇಜಕ ಬಹುಮಾನಗಳು ಅಂತ ಕೊಡ್ತಾರೆ ಆ ಮಕ್ಕಳಿಗೆ ಆಮೇಲೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಆಯ್ಕೆ ಮಾಡಿ ತರಗತಿ ವಾರವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅವರ ಕಲಿಕೆಯಲ್ಲಿ ಮುಂದುವರಿಯಲಿಕ್ಕೆ ಆಯಿತು ಅನುಕೂಲತೆಗಳನ್ನು ಮಾಡ್ತಾರೆ ಮತ್ತು ಮೊನ್ನೆ ದಸರಾ ರಜೆಯೊಳಗೆ ಸಾಕಷ್ಟು ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಲ್ಲಿ ಬಹುಮಾನವನ್ನು ಕೊಟ್ಟಿದ್ದಾರೆ ಜೊತೆಗೆ ವಿಡಿಯೋ ಕ್ಲಿಪ್ಸನ್ನು ಮಾಡಿ ಆ ಮಕ್ಕಳು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ಮಕ್ಕಳಿಗೆ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಶಿಕ್ಷಣ ಫೌಂಡೇಶನ್ನಿಂದ ಮಾಡಿದ್ದಾರೆ ಜೊತೆಗೆ ತಾಲೂಕಾ ಮಟ್ಟದಲ್ಲಿ ಮಕ್ಕಳಿಗೆ ಸ್ಪರ್ಧೆಯನ್ನು ನಡೆಸಿ ಒಳ್ಳೆ ಮಕ್ಕಳನ್ನು ಆಯ್ಕೆ ಮಾಡಿ ಪ್ರವಾಸಕ್ಕೆ ಡೆಲ್ಲಿ ಟೂರ್ ಮಾಡ್ತಾ ಇದ್ರೆ ಈ ಸಲ ಬೆಂಗಳೂರು ಟೂರ್ ಮಾಡಿದ್ದಾರೆ ಅದರೊಳಗೂ ಕೂಡ ನಮ್ಮ ಶಾಲೆಯ ಒಂದು ಮಗು ಆಯ್ಕೆಯಾಗಿ ಪ್ರವಾಸವನ್ನು ಬೆಳೆಸ್ಕೊಂಡು 2ನೇ ತರಗತಿ ತಾವ ಆಮೇಲೆ ಆ ಮಗುನ ಸಹ ಇದನ್ನ ಮಾಡಬಹುದು ಆ ಮಗುನ ಜೊತೆ ಮಾತುಕತೆ ನಡೆಸಬಹುದು ಜೊತೆಗೆ ತರಗತಿಯೊಳಗೂ ಕೂಡ ಮಕ್ಕಳು ಯಾವ್ಯಾವ ಕ್ಷೇತ್ರದೊಳಗೆ ಅವರು ಪ್ರಗತಿಯನ್ನ ಸಾಧಿಸ್ತಾರೆ ಅಥವಾ ಸಾಧನೆಯನ್ನ ಮಾಡ್ತಾರೆ ನೋಡಿಕೊಂಡು ಆ ಕ್ಷೇತ್ರದೊಳಗೆ ಅವರಿಗೆ ಸ್ಟಾರ್ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮೂರು ಕಲರ್ ನೊಳಗೆ ಸ್ಟಾರ್ ಅನ್ನು ಕೊಡ್ತಾ ಇದ್ದಾರೆ ಒಂದು ವೈಟ್ ಒಂದು ಗ್ರೀನ್ ಮತ್ತೊಂದು ಪಿಂಕ್ ಆಯಾ ಬೇರೆ ಬೇರೆ ಒಂದೊಂದು ಸ್ಟಾರ್ಗೆ ಒಂದೊಂದು ನಿಯಮಿತವಾಗಿ ಒಂದು ಗ್ರೀನ್ ಕೊಟ್ಟಿದ್ದಾರೆ ಒಟ್ಟಾರೆ ತರಗತಿಯ ಎಲ್ಲ ಮಕ್ಕಳು ಆ ಸ್ಟಾರ್ಗಳನ್ನ ಪಡೀಲಿಕ್ಕೆ ಉತ್ಸುಕರಾಗಿರ್ತಾರೆ ಅದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಈ ರೀತಿ ಒಳ್ಳೆ ಯುವ ತಂಡ ಶಿಕ್ಷಣ ಫೌಂಡೇಶನ್ ಇಂದ ಒಂದು ಯುವ ತಂಡ ನಮ್ಮ ತಾಲೂಕಿನೊಳಗೆ ಒಟ್ಟಾರೆ ಶೈಕ್ಷಣಿಕ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳೋಕೆ ನನಗೆ ಖುಷಿ ಅನಿಸ್ತಾ ಇದೆ ಜೊತೆಗೆ ನಮ್ಮ ಶಿಕ್ಷಕರು ಕೂಡ ಅವ್ರ ಜೊತೆ ಪ್ರಯತ್ನವನ್ನು ಮಾಡ್ತಾ ನಾವು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಪ್ರಗತಿ ಸಂಸ್ಥೆಯವರು ಕೂಡ ಈ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಇದು ಒಳ್ಳೆ ಪ್ರೋತ್ಸಾಹದಾಯಕ ಅಂತ ನಾನು ಈ ಮೂಲಕ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರ ಮೂಲಕ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ತುಂಬ ಧನ್ಯವಾದ ಸರ್